ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲ್ಜರ್ ಸುಮು. ಸ್ನೇಹಿತರೆ, ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟ್ ಐತಿ. ಇದನ್ನು ಯಾವುದೇ ಕೋಚಿಂಗ್ ಸೆಂಟರ್ದವರಾಯಿತು ಮತ್ತು ಏಜೆಂಟ್ಗಳು ಯಾರೂ ಹೇಳೋದಿಲ್ಲ ಈ ವಿಷಯವನ್ನು. ರ್ಯಾಲಿ ಒಳಗಡೆ ಒಂದು ಸತಿ ಮೆಡಿಕಲ್ ಪಾಸ್ ಆದರೆ ಮುಗೀತೆ ಅಂತ ಎಷ್ಟು ತಿಳ್ಕೊಂಡಿರ್ತಾರೆ ಎಷ್ಟು ಹುಡುಗರು, ಅದು ಇದ್ದಿದ್ದು ನಿಜ. ಬಟ್ ಈ ಸತಿ ಏನು ಮಾಡಿದಾರೆ, ಇವು ರೀಸೆಂಟಾಗಿ ನಡೆದ ರ್ಯಾಲಿಯಲ್ಲಿ ಮೆಡಿಕಲ್ ಆಗಿ ಎಕ್ಸಾಮ್ ಪಾಸ್ ಆದಮೇಲೆ ಜಾಯ್ನಿಂಗ್ ಟೈಮಲ್ಲಿ ಮೆಡಿಕಲ್ ಮಾಡಿ ಜಾಯ್ನಿಂಗ್ ಟೈಮಲ್ಲಿ ಮೆಡಿಕಲಲ್ಲಿ ಹುಡುಗರನ್ನು ಫೇಲ್ ಮಾಡಿದ್ದಾರೆ. ಇವಾಗ ಎಕ್ಸಾಮ್ ಪಾಸ್ ಆದರೂ ಕೂಡ ಅವರು ಫೇಲ್, ಮೆಡಿಕಲಲ್ಲಿ ಫೇಲ್ ಮಾಡಿದ್ದಾರೆ. ಪರ್ಮನೆಂಟಾಗಿ ಅನ್ಪಿಟ್ ಕೊಟ್ಟು ಅವರನ್ನು ಡಾಕ್ಯುಮೆಂಟ್ ಕೊಟ್ಟು ಮನೆಗೆ ಕಳಿಸಿದ್ದಾರೆ. ಅಂಥದ್ದೇ ನಮ್ಮ ಕರ್ನಾಟಕದಲ್ಲಿ 2 ಕೇಸ್ ಆಗಿದಾವೆ. ಸೊ ಹಾಗಾಗಿ ಇದು ಅದ್ರ ಬಗ್ಗೆ ಸಂಪೂರ್ಣವಾಗಿ ಇದರೊಳಗೆ ನಾನು ಯಾರು ಹುಡುಗಂದು ಮೆಡಿಕಲ್ ಅನ್ಫಿಟ್ ಆಗಿತ್ತಲ್ಲ ಅವನ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರ ದೋಸ್ತರ ಕಡೆಯಿಂದ ನನಗೆ ಹೇಳಿದರು. ಹೀಗೆ ಯೂಟ್ಯೂಬಲ್ಲೊಬ್ಬರು ಕಾಲ್ ಮಾಡಿ ಹೇಳಿದ್ರು, ಸರ್ ಈ ಥರ ಪ್ರಾಬ್ಲಮ್ ಆಗೈತಿ. ಈ ವಿಷಯನ್ನು ಕರ್ನಾಟಕದ ಎಲ್ಲ ಯುವಕರಿಗೆ ತಿಳಿಸೋದು ಭಾಳ ಇಂಪಾರ್ಟೆಂಟ್. ನನಗೆ ನಂಬರ್ ಕೊಟ್ಟರು ಅವರು, ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಮತ್ತು ಅವ್ರಿಗೂ ಕೂಡ ಹೇಳಿದರು, ಯಾವ ಹುಡುಗ ಅನ್ಫಿಟ್ ಆಗಿದ್ದಲ್ಲ ಆ ಹುಡುಗನಿಗೂ ಅವ್ರಿಗೆ ಫೋನ್ ಹಚ್ಚಿ ಹಿಂಗೆ ಸೋಲ್ಜರ್ ಸುಮ್ಮನೆ ಸರ್ ಫೋನ್ ಹಚ್ತಾರೆ, ನಿಮ್ದು ಏನು ಪ್ರಾಬ್ಲಮ್ ಆಗೈತಿ ಅದನ್ನೆಲ್ಲ ಅವ್ರ ಮುಂದೆ ಹೇಳ್ರಿ, ಅದನ್ನೆಲ್ಲ ಅವ್ರು ಕರ್ನಾಟಕದ ಎಲ್ಲ ಹುಡುಗರಿಗೆ ತಿಳಿಸ್ತಾರೆ. ಯಾಕಂದರೆ ಅವ್ರು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದಾರಂದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ, ನಿಮಗೆ ಅದು ಪರಿಸ್ಥಿತಿ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಏನು ಕೇಳಿದ್ರು ಅವ್ರ ಕ್ವಶನ್ನಿಗೆ ಆನ್ಸರ್ ಮಾಡಿ ಅಂತ ಹೇಳಿದರು. ಸೊ ನಾನು ಅದನ್ನು ಅವ್ರಿಗೆ ಕಾಲ್ ಮಾಡಿ ಮಾತಾಡಿದ್ದೀನಿ. ಅದು ಪೂರ ಇದ್ರೊಳಗೆ ಸಂಪೂರ್ಣ ಮಾಹಿತಿ ಐತಿ, ಮೆಡಿಕಲ್ ಯಾವ ಥರ ತೆಗೆದ್ರು, ಎದ್ರೊಳಗೆ ತೆಗೆದ್ರು, ಟೋಟಲಿ ಎಷ್ಟು ಹುಡುಗರು ಜಾಯ್ನಿಂಗ್ ಆಗಿದ್ರೆ ಅದರೊಳಗೆ ಎಷ್ಟು ಹುಡುಗರು ಫೇಲ್ ಆದರು, ಮತ್ತು ದುಡ್ಡೆಲ್ಲ ನಡೆಯುತ್ತೆ ಅಂತ ಎಷ್ಟೋ ಜನಕ್ಕೆ ಇನ್ನೂ ಅದ್ರಿಗೆ ಡೌಟ್ ಐತಿ. ಅದ್ರ ಬಗ್ಗೆ ಕೂಡ ಅವ್ರು ಸಂಪೂರ್ಣವಾಗಿ ಇದ್ರೊಳಗೆ ತಿಳಿಸಿ ಹೇಳಿದ್ದಾರೆ. ಏನಂತ ಮೆಡಿಕಲ್ ಒಳಗೆ ಮಾಡಿಸ್ತೀನಿ, ಎಕ್ಸಾಮ್ ಒಳಗೆ ಮಾಡಿಸ್ತೇನೆ ಅಂದಾರಲ್ಲ, ಅದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಅವರು ಆಲ್ರೆಡಿ ಇವಾಗ ಮೆಡಿಕಲ್ ಫಿಸಿಕಲ್ ಪಾಸ್ ಮಾಡ್ಕೊಂಡ್ರು, ಮೆಡಿಕಲ್ ಪಾಸ್ ಮಾಡ್ಕೊಂಡ್ರು, ಎಕ್ಸಾಮ್ ಕೂಡ ಪಾಸ್ ಆಯಿತು. ನಂತರ ಅವ್ರಿಗೆ ಜಾಯ್ನಿಂಗ್ ಲೆಟ್ರ್ ಬಂತು. ಜಾಯ್ನಿಂಗ್ ಲೆಟ್ರ್ ತೊಗೊಂಡು ಹೋಗಿ ಜಾಯ್ನಿಂಗ್ ಆಗುವಾಗ ಮೆಡಿಕಲ್ ಮಾಡಿ 2 ಹುಡುಗರನ್ನ ಹೊರಗಡೆ ಹಾಕಿದಾರಲ್ಲ ಅವರೇ ಇವಾಗ ಮಾತಾಡೋದು. ಈ ವಿಡಿಯೋನ ಪೂರ್ತಿಯಾಗಿ ಕೇಳಿ, ಯಾಕಂದರೆ ಇದು 25 ನಿಮಿಷದವರೆಗೂ ಆಗ್ಬೋದು ವಿಡಿಯೋ. ನಾನು ಮಾಡ್ತಾ ಪ್ರತಿಯೊಂದು ವಿಷಯವನ್ನು ಇದರೊಳಗೆ ಅವರು ಹೇಳಿದ್ದಾರೆ. ಟೈಮ್ ಕಡಿಮೆ ಇದ್ದರೆ ನೆಕ್ಸ್ಟ್ ಟೈಮ್ ನೀವು ಆಡಿಯೋನ ಕೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ಮತ್ತು ಇದನ್ನು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನೀವು ಶೇರ್ ಮಾಡಿರಿ. ಯಾಕಂದರೆ ಪ್ರತಿಯೊಬ್ಬರು ಹುಡುಗರಿಗೆ ತಲುಪಲಿ ಈ ವಿಡಿಯೋ. ಎಷ್ಟೋ ಜನಕ್ಕೆ ಈಗ ಅವ್ರು ಹೇಳ್ತಾ ಇದ್ದರೆ ಒಂದೊಂದು ವಿಷಯ ನೆನೆಸ್ಕೊಂಡ್ರೆ, ನಮ್ಮ ಮನೆಯಲ್ಲೆಲ್ಲ ಸಿಚುವೇಶನ್ ನೋಡಿದರೆ ಬಹಳ ಕ್ರಿಟಿಕಲ್ ಆಗೈತಿ. ಯಾಕಂದ್ರೆ ಜಾಬ್ ಆಗೈತೆ ಅನ್ನೋ ಒಂದು ಖುಷಿ ಇತ್ತು. ಲಾಸ್ಟ್ ಫೈನಲಾಗಿ ಮತ್ತೆ ನಾನು ಜಾಬ್ ಆಗಿಲ್ಲ ಅಂತ ಕೇಳಿದರೆ ಬಹಳ ಫೀಲ್ ಆಯಿತು. ಆ ವಿಷಯ ಆ ನೋವು ಯಾರಿಗೂ ಇನ್ನೊಬ್ರಿಗೆ ಆಗಬಾರ್ದಂತೆ ಅವ್ರು ಹೇಳಿದ್ದಾರೆ. ಹಾಗಾಗಿ ಕೇಳಬೇಕಾದ್ರೆ ಇಯರ್ಫೋನನ್ನು ಯೂಸ್ ಮಾಡಿ. ಈ ವಿಡಿಯೋ ನೋಡಬೇಕಾದ್ರೆ ಇಯರ್ಫೋನ್ ಹಾಕ್ಕೊಂಡು ಕೇಳಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಕಾಲ್ ರೆಕಾರ್ಡ್ ಮಾಡಿದ್ದೀನಿ, ಅದು ಸ್ವಲ್ಪ ವಾಯ್ಸು ಸರಿಯಾಗಿ ಕೇಳಿಸ್ಲಿಲ್ಲ. ಇಲ್ಲಿ ನಾನು ಡ್ಯೂಟಿ ಮೇಲಿದ್ದೆ, ಗಾಳಿ ಬರ್ತಾಯಿತ್ತು. ಸೊ ಹಾಗಾಗಿ ನೀವು ಇಯರ್ಫೋನನ್ನು ಯೂಸ್ ಮಾಡಿದರೆ ಕ್ಲಿಯರಾಗಿ ನಿಮಗೆ ಕೇಳಿಸುತ್ತೆ. ಮತ್ತೇನಾದರೂ ಯಾವುದಾದ್ರೂ ಪ್ರಾಬ್ಲಮ್ ಇದೇ ಥರ ಇದ್ರೆ ನಿಮಗೂ ಅಷ್ಟು ಗುರ್ತಿದ್ರೆ, ನೀವು ಅದನ್ನು ಕರ್ನಾಟಕದ ಎಲ್ಲ ಹುಡುಗರಿಗೆ ಆರ್ಮಿ ಹೋಗು ಎಲ್ಲ ಹುಡುಗರಿಗೆ ತಿಳಿಸ್ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಮೆಂಟ್ ಒಳಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರನ್ನು ತೊಗೊಂಡು ನೀವು ಆ ಪ್ರಾಬ್ಲಮ್ ಇದ್ದದನ್ನು ಹೇಳಿದರೆ ನಾನು ಎಲ್ಲ ಕರ್ನಾಟಕದ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲ ಆರ್ಮಿಗೆ ಹೋಗ್ಬೇಕನ್ನೋ ಯುವಕರಿಗೆ ನಾನು ತಿಳಿಸ್ತೀನಿ. ಸ್ನೇಹಿತರೆ, ಇವಾಗ ವಿಡಿಯೋ ಕೇಳೋಣ. ವಿಡಿಯೋ ನೋಡಿ, ವಿಡಿಯೋ ನೋಡಿದ ಮೇಲೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಲೋ, ಹಲೋ, ನಮಸ್ತೆ ಬ್ರೋ. ಸರ್ ನಮಸ್ತೆ ಸರ್, ಹೇಳಿ. ಅದು ನಿಮ್ದು ನಂಬರ್ ಕೊಟ್ರು ನಮಗೆ ಇದ್ರವರು, ಬೆಂಗಳೂರು ಅವ್ರ ಲೋಕಲ್ ಹುಡುಗರು. ಹಾಂ, ತಾವು ಸೋಮು ಏನ್ರಿ? ಸೋಲ್ಜರ್ ಸೋಮು ಅಂತ ಯೂಟ್ಯೂಬ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಐತಲ್ರಿ. ಹಾಂ ಹಾಂ ಹಾಂ, ಹೇಳಿ ಸರ್, ಹೇಳಿ ಸರ್. ನಮಸ್ತೆ. ಅದು ನಿಮ್ದು ಬೆಂಗಳೂರಲ್ಲಿ ಇದು ಪಿಟ್ ಆಗೈತೆ ಅಂತ ಇದ್ರು. ಸರ್, ಲೋಕಲ್ ಬೆಂಗಳೂರು. ನಾನು ಹೆಗ್ರ ದೇವನಪ್ಪ ಏನ್ ಮಾತಾಡ್ತಾ ಇದ್ರಿ. ನಮ್ದು ಆಕ್ಚುಲಿ ಎಲ್ಲ ಅದ್ ಕೂಡಲೇನು ಕೊನೆಗೆ ಮೆಡಿಕಲ್ ಒಳಗೆ ಅನ್ಸೆಕ್ಟ್ ಮಾಡಿದ್ರೆ ನನಗೆ. ಅದ ಹಾ, ಇದುವರೆಗೆ ಆತರ ಯಾವ ಅಕಿಟ್ ಲೈಫ್ ಫಸ್ಟ್ ಟೈಮ್ ಅಂತ ಅನ್ಸಾಗುತ್ತೆ ನನಗೆ, ಯಾಕಂದ್ರೆ ನಾನು ಅಟೆಂಡ್ ಮಾಡಿದೀನಿ. ಹೌದೌದು ಸರ್, ಇದು ನಾನು ಕೇಳ್ಪಟ್ಟಿರೋ ಮಟ್ಟಿಗೆ ಎಲ್ರೂ ಇದು ಫಸ್ಟ್ ಟೈಮ್ ಅಪ್ಪ ನಿಂದು ಈ ತರ ಆಗಿರೋದು ಅಂತ ಹೇಳ್ತಾ ಇದಾರೆ ಸರ್ ಎಲ್ರು. ಏನು ನಿಮ್ ಮೊದ್ಲೇಕ್ ಏನಾದ್ರು ಮೆಡಿಕಲ್ ಪ್ರಾಬ್ಲಮ್ ಇತ್ತನೆ? ಅದು ಆಕ್ಚುಲಿ ನಮ್ದೇನ್ ಆ ತರ ಇರ್ಲಿಲ್ಲ ಸರ್. ನಾನು ಇವನ್ ಹೊರಗಡೆ ಆದ್ರೂ ಚೆಕ್ ಮಾಡ್ತಿದ್ದೀನಿ, ಬಟ್ ಸ್ವಲ್ಪ ಪ್ರಮಾಣದಾಗ ಇರ್ಬೋದು ಅಂತ ಅನ್ಕೊಂತೀರ. ನನಗೂ ಅದು ಕ್ಲಿಯರ್ ಇಲ್ಲ, ಎಲ್ಲಾ ಕಡೆ ತೋರ್ಸಿದ್ರು ಕೂಡ ಯಾರು ಏನು ತೊಂದ್ರೆ ಇಲ್ಲಪ್ಪ ಅಂತೇಳಿ ನನಗೆ ಹೇಳಿದಾರ್ರಿ. ಮತ್ ಯಾರು ಇಬ್ರು ಹುಡುಗರು ಆಗಿದಾರೆ ಅಂತ ಹೇಳಿದ್ರಲ್ಲ? ಹೌದ್ ಸರ್, ಟೋಟಲ್ ಒಬ್ಬ ಹುಡುಗಂದು ಆಗಿದ್ರೆ ಪ್ಲಸ್ ನಮ್ದು ಇಬ್ಬರು ಪ್ರಾಬ್ಲಮ್ಸ್ ಅವ್ರದ್ದು ಎದುರು ಆಗ್ತಾ ಇದ್ರೆ.
ಸರ್ ಅವನು ಒಂದು ಪ್ರೈವೇಟ್ ಪಾರ್ಟ್ ಒಳಗಡೆ ಏನೋ ಎರಡು ಹೋಲ್ ಇದಾವ ಅಂತ ಹೇಳಿ ಅವನಿಗೆ ಅನ್ಫಿಟ್ ಮಾಡಿದ ಸರ್. ನಿಮ್ದು ಕಣ್ಣಲ್ಲಿ? ಹಾ ಸರ್, ಕಣ್ಣ ಒಳಗಡೆ ನಮ್ದು ಒಂದು ಪಾಯಿಂಟ್. ಮತ್ತೆ ಫಸ್ಟ್ ಚೆಕ್ ಮಾಡಿದ್ರಲ್ಲ ಅವಾಗ ನೋಡಿದ್ರಿ? ಫ್ರೆಶ್ ಮೆಡಿಕಲ್ ಸರ್, ನಂದು ಫ್ರೆಶ್ ಮೆಡಿಕಲ್ ಆಗಿದೆ ಸರ್. ಆಕ್ಚುಲಿ ರ್ಯಾಲಿ ಸೈಡ್ ಹೋಗಿದ್ರಿ, ಡಿಸೆಂಬರ್ 20ಕ್ಕೆ ನಮ್ದು ಫಿಸಿಕಲ್ ರೀ, 21 ಮೆಡಿಕಲ್ ಆಗಿದೆ ಸರ್. ಎಲ್ಲ ಫ್ರೆಶ್ ಮೆಡಿಕಲ್ ಸರ್. ಫ್ರೆಶ್ ಮೆಡಿಕಲ್ ಇಲ್ಲಿ ಜಾಯ್ನಿಂಗ್ ಟೈಮ್ ಒಳಗಡೆ ನಮ್ಗೆ ಕರೆಸ್ಬಿಟ್ಟು ಇಲ್ಲಿ ಕಣ್ಣೊಳಗಡೆ ಒಂದು ಪಾಯಿಂಟ್ ಬರ್ತಿತ್ತು ಸರ್. ನಮ್ದು ಫಸ್ಟ್ ಇಲ್ಲಿ ಲೋಕಲ್ ಕಮಾಂಡ್ ಹಾಸ್ಪಿಟಲ್ ಏರ್ಫೋರ್ಸ್ ಬೆಂಗಳೂರಲ್ಲಿ ಕೊಡ್ರಿ ಸರ್ ಮೊದಲು. ಆಮೇಲೆ ಅಲ್ಲಿ ಕೂಡ ನಮಗೆ ಅನ್ಫಿಟ್ ಅಂತ ಡಿಕ್ಲೇರ್ ಮಾಡಿದ್ರು ಸರ್, ಐ ಅನ್ಫಿಟ್ ಅಂತೇಳಿ ಡಿಕ್ಲೇರ್ ಮಾಡಿದ್ರೆ. ಸೊ ನಾನು ಹೋಗಿ ಇನ್ನೊಂದ್ಸರ್ತಿ ಅವ್ರಿಗೆ ಇನ್ನೊಂದು ಅವಕಾಶ ಕೇಳಿದಾಗ ಕೂಡ ನಮಗೆ ಪುಣೆ NH ಬರ್ಕೊಂಡ್ರು ಕಿರ್ಕಿ. ಸೊ ಅಲ್ಲಿ ಕೂಡ ನನಗದು ಚೆಕ್ ಮಾಡ್ಲಿಲ್ಲ ಸರ್. ನೀನ್ ಸುಮ್ನೆ ಟೈಮ್ ವೇಸ್ಟ್ ಅಪ್ಪ, ನೀನ್ ಸುಮ್ನೆ ತಿರ್ಗಾಡಕ್ ಹೋಗ್ಬೇಡ, ಹೆಂಗಿದ್ರು ಅದು ಫಿಟ್ ಆಗಲ್ಲ. ಒಂದ್ಸರ್ತಿ ಒಬ್ಬ ಡಾಕ್ಟರ್ ಅನ್ಫಿಟ್ ಅಂತ ಕ್ಲಿಯರ್ ಮಾಡಿದ್ರೆ ಬೇರೆ ಡಾಕ್ಟರ್ ಅಷ್ಟೊಂದು ಈಸಿಯಾಗಿ ಫಿಟ್ ಮಾಡಲ್ಲ. ಸುಮ್ನೆ ನೀನ್ ತುಂಬಾ ಚಕ್ಕರ್ ಕಟ್ತಾರೆ ಈಗ ಅಂತ ಹೇಳಿದ್ರು ಸರ್. ಅಲ್ಲ, ಫಸ್ಟ್ ಅಲ್ಲಿ ಪಾಸ್ ಆಗಿ ಮತ್ತೆ ಸೆಕೆಂಡ್ ಟೈಮ್ ಇದುವರೆಗೆ ಇಲ್ಲದೆ ಈ ತರ ಅಂತ ಏನು ಚೆಕ್ ಮಾಡಿದ್ರೆ ಈ ಸಲ ಜಾಯ್ನಿಂಗ್ ಆದ್ಮೇಲೆ? ಅದು ಏನೋ ಗೊತ್ತಿಲ್ಲ ಸರ್, ನಾನು ಕೇಳಿರೋ ಮಟ್ಟಿಗೆ ಕರೋನಾಯಿಂದ ಸ್ವಲ್ಪ ಜಾಸ್ತಿ ಎಲ್ರಿಗೂ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡಕತ್ತೀವಿ ಅಂತ ಹಿಂಗ್ ಹೇಳಿದ್ರು ಸರ್. ಬಟ್ ಆಲ್ರೆಡಿ ನಾವು ಆಗೈತೆ ಅಂತೇಳಿ ನಮ್ದು ಬಹಳ ಹೋಶ್ ಒಳಗ ಜೋಶ್ ಒಳಗೆ ಇರುವಂಗಿಲ್ಲ ನೋಡ್ರಿ. ಆಕ್ಚುಲಿ ನಾವೆಲ್ಲ ಕೇರ್ಫುಲ್ ಆಗಿ ಇರ್ಬೇಕು. ಅಲ್ಲಿ ಇವಾಗ ಎಲ್ಲ ಹುಡುಗರು ಎಕ್ಸಾಮ್ ಪಾಸ್ ಆಯ್ತು, ಅವ್ರು ಮುಗಿದೋಗ್ತು, ಫುಲ್ ಪಾರ್ಟಿ ಮಾಡಕ್ ಸ್ಟಾರ್ಟ್ ಮಾಡ್ತಾರ? ಇಲ್ಲ ಸರ್, ಆತರದ್ದು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಆದ್ರೆ ನಿಮ್ಮಿಂದ ಯಾರಿಗಾದ್ರೂ ಹೇಳ್ರಿ, ನಿಮ್ ಪರಿಚಯದವ್ರಿಗೆ ಆತರದ್ದು ಯಾವ್ದೇ ರೀತಿನೂ ಮಾಡಕ್ ಹೋಗ್ಬೇಡ ಅಂತ ಹೇಳಿ ಸರ್. ಇವನ್ನ ನನಗ ಅದ್ರ ಪರ್ಸನಲಿ ಬಹಳ ಅಂದ್ರೆ ಬಹಳ ಅದು ಎಫೆಕ್ಟ್ ಆಗ್ಬಿಟ್ಟೈತಿ ಸರ್. ನನ್ನ ಜಾಗದಾಗ ಯಾವ್ದಾದ್ರು ಒಂದು ವೀಕ್ ವ್ಯಕ್ತಿ ಇದ್ದಂದ್ರೆ ಈಗಾಗಲೇ ಸುಸೈಡ್ ಮಾಡ್ಕೊಂಡ್ಬಿಡ್ತಿದ್ದಾರೆ. ಅಲ್ಲ, ಅದನ್ನ ನಾವು ಅನ್ಕೊಷ್ಟೆ ಬಿಡುವಾಗ ಅದನ್ನ ನೋಡಿದ್ರೆ, ಯಾಕಂದ್ರೆ ಮತ್ತೆ ಆರ್ಮಿ ಆಗೈತೆ ಅಂತ ಎಲ್ಲಾ ಕಡೆ ಫ್ರೆಶ್ ಮೆಡಿಕಲ್, ಫ್ರೆಶ್ ಫಿಸಿಕಲ್ ಎಕ್ಸಾಮ್ ಪಾಸ್ ಆಗಿ ಕೂಡ ಫೈನಲ್ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಆಯ್ತು ಸರ್. ನೆಕ್ಸ್ಟ್ ಇದು ಜಾಯ್ನಿಂಗ್ ಟೈಮ್ ಒಳಗಡೆ ಮೆಡಿಕಲ್ ಮಾಡಿ ಹೊರಗಡೆ ಕಳಿಸ್ತಾರೆ ಅಂದ್ರೆ ಇದು ಬಹಳ ಇದು ವಿಷಯ ಸರ್. ಹಿಂಗಾಗಿ ಎಲ್ರು ಕೇರ್ಫುಲ್ ಆಗಿರೋದು. ಇವಾಗ ಏನಾಗತ್ತ, ಯಾಕಂದ್ರೆ ಟೈಮಿಂಗ್ ಕೂಡ ಜಾಸ್ತಿ ಆಯ್ತು ಸರ್. ಮೊದಲಕ್ಕೆಲ್ಲ ನಿಮ್ದು ಕಂಟಿನ್ಯೂ ನಾನ್ ಸ್ಟಾಪ್ ಆಗಿತ್ತು. ಇವಾಗ ಆಲ್ರೆಡಿ ಉಡುಪಿರಿ ಅಲ್ಲೇ ಮುಗಿದು ಒಂದೊಂದು ಏರ್ ಹಾಕ್ಬಂತ ಮತ್ತು ಅಲ್ಲಿ ವಾಪಸ್ ಮಾತ್ರೆ ಮತ್ತೆ ವಾಪಸ್. ಇವಾಗೆಲ್ಲ ಟೈಮ್ ಏನು ಮೆಡಿಕಲ್ ಒಳಗೆ ಏನಾದ್ರೂ ಪ್ರಾಬ್ಲಮ್ ಅಂತಂದ್ರೆ ಇವರು ಎಕ್ಸಾಮ್ ಪಾಸ್ ಆದ್ಮೇಲೆ ಹ್ಯಾಪಿ ಆಗ್ಬಿಡ್ತಾರ, ನಂದು ಎಕ್ಸಾಮ್ ಪಾಸ್ ಆಯ್ತು. ಹಾಗೆ ಯಾವ ಟೈಮ್ ಎನಿ ಟೈಮ್ ಒಳಗಡೆ ಏನಾದ್ರೂಟ್ ಆಗೈತಿ ಫೈನಲ್ ಒಳಗಡೆ ಹೋಗ್ಯಾನ ಹಿಂಗ ಅಂದ್ರೆ ಎಷ್ಟೋ ಜನ ನಂಬಂಗಿಲ್ಲ ಸರ್. ಏನಂತಾರ, ಇವ ಮಾಡಕ್ ಆಗಲ್ಲ ಅದಕ್ಕಿನ ವಾಪಸ್ ಬಂದಂಗ ಏನಂತ ಆ ತರ ಮೈಂಡ್ ಫೀಲ್ ಇದೆ. ಅಲ್ಲ, ಇವಾಗ ಹುಡುಗರಿಗೆ ಏನಾಗೈತೆ ಅಂದ್ರೆ ಇದು ಯಾರು ಗುರ್ತಿರಕ್ಕಿಲ್ಲ ಈ ವಿಷಯ ನಮ್ಗೆ ಹೇಳಿದ್ರು. ಮೆಡಿಕಲ್ ಅಲ್ಲಿ ವಾಪಸ್ ಫೇಲ್ ಮಾಡಿದ್ದಾರೆ ಎರಡು ಕ್ಯಾಂಡಿಡೇಟ್. 110 ಇದ್ದಲ್ಲ ನೀವು ಸೆಲೆಕ್ಟ್ ಆದಲ್ಲಿ ಬೆಂಗಳೂರು? ಹಲೋ ಸರ್, ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಾ, ಇವಾಗ ಕೇಳ್ತಾ ಇದೆ. ಟೋಟಲ್ 110 ಕೆಲಸ ಇದ್ವಲ್ಲ ನೀವು ಸೆಲೆಕ್ಟ್ ಆಗಿದ್ದು? ಹೌದು ಸರ್, ಅಂದ್ರೆ ವೇಕೆನ್ಸಿ ಏನಿದೆ ನಂಗೆ ಪರ್ಟಿಕ್ಯುಲರ್ ಗೊತ್ತಿಲ್ಲ ಸರ್. ಬಟ್ ನಾವು ಟೋಟಲ್ ಆಗಿ ಸೆಲೆಕ್ಟ್ ಆಗಿದ್ದು 110 ಜನ ಮಾತ್ರ. 110 ಅಲ್ಲಿ 102 ಜನ ಇವಾಗ ನಿಮ್ ಜೊತೆ ಇದ್ದವರೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಸರ್. ಎಲ್ಲರೂ ಟ್ರೈನಿಂಗ್ ಸೆಂಟರ್ ಇದಾರೆ ಸರ್. ಇನ್ನೊಂದ್ ಇಬ್ರು ಮಾತ್ರ ಒಬ್ಬ ಅಂದ್ರೂ ಡೈರೆಕ್ಟ್ ಅನ್ಫಿಟ್ ಅಂತ ಕ್ಲಿಯರ್ ಆಯ್ತು ಸರ್. ಒಂದು ಡಾಕ್ಯುಮೆಂಟ್ ತಗೊಂಡ್ ಹೋಗಪ್ಪ ಅಂತ ಹೇಳಿದಾರೆ ಸರ್. ನಂದು ಇನ್ನೂ ಒಂದ್ ಸ್ವಲ್ಪ ಅದು ಸ್ಟೇರ್ ಒಳಗಡೆ ಇದೆ ಸರ್. ಬಟ್ ಅದನ್ನು ಆಗಲ್ಲ ಸರ್, ಗೊತ್ತಾಯ್ತು ನನಗೆ. ಯಾಕಂದ್ರೆ ಒಬ್ಬ ಡಾಕ್ಟರ್ ಒಂದ್ಸತಿ ಅನ್ಫಿಟ್ ಮಾಡಿದ್ರಂದ್ರೆ ಸೆಕೆಂಡ್ ಡಾಕ್ಟರ್ ನಮ್ಗೆ ಅದು ಅನ್ಫಿಟ್ ಮಾಡಕ್ ಸಾಧ್ಯನೇ ಇಲ್ಲ ಸರ್. ಹೌದು, ಮತ್ತೆ ಇನ್ನೊಂದು ಕೇಳಿದ್ರೆ ನೀವೇನು ದುಡ್ಡು ಕೊಟ್ಟರೆ ಪಾಸ್ ಮಾಡಿಸ್ತಾರ ಮೆಡಿಕಲ್ ಒಳಗಡೆ ಎಲ್ಲ ಈ ತರ ಎಲ್ಲ ಹೇಳ್ತಾರೆ ಸರ್. ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಸರ್, ಎಷ್ಟೋ ಜನ ನನಗೆ ಅಲ್ಲಿ ನಿನಗೆ ನನಗೆ ಅಲ್ಲಿ ಕಾಂಟ್ಯಾಕ್ಟ್ ಇದೆ, ಇಲ್ಲಿ ಕಾಂಟ್ಯಾಕ್ಟ್ ಇದೆ ಅಂತೇಳಿ 2 ಲಕ್ಷ 3 ಲಕ್ಷ ಅಂತ ಎಲ್ಲರೂ ಹೇಳಿದ್ರು ಸರ್. ಕೆಲವೊಬ್ರು 50,000 ಎಲ್ಲರೂ ಫೋನ್ ಮಾಡಿ ಅವರೇ ಹೇಳಿರ್ತಾರೆ. ಮತ್ತೆ ಯಾರು ಮಾಡಂಗಿಲ್ಲ ಸರ್ ಅಲ್ಲಿ ಒಳಗಡೆ. ಯಾರಿಗೆ ಯಾರಿಗೂ ಲಿಂಕ್ ಇರಕ್ ಸಾಧ್ಯನೇ ಇಲ್ಲ ಸರ್. ಇದೆಲ್ಲ ಸುಮ್ಮನೆ ಇದೊಂದು ಸ್ಕ್ಯಾಮ್ ನೋಡಿ ಸರ್, ಇದೊಂದು ಸ್ಕ್ಯಾಮ್. ಅಲ್ಲ, ಹುಡುಗರಿಗೆ ಹೇಳ್ತಾರ ಅವರು ನೀ ಆದ್ಮೇಲೆ ಕೊಡೋ, ಆಗ ಮುಂಚೆ ಕೊಡ್ಬೇಡ ಅಂತ ಹೇಳ್ತಾರ. ಅದೇನು ಅವ್ರ ಹತ್ರ ಏನಾದ್ರು ಇರತ್ತಲ್ಲ ಹೆಂಗಂದ್ರೆ ಸರ್, ಹೆಂಗಂದ್ರೆ ಇವಾಗ ನಾವು ಹೋಗಿರ್ತೀವಿ ರೀ, ನಮ್ಗೆ ಏನು ತೊಂದರೆ ಇಲ್ಲದ್ರೆ ನಮ್ಮ ಮನೆ ಬರ ಏನಾದ್ರು ಚೆನ್ನಾಗಿದ್ರೆ ನಾವು ಆಟೋಮೆಟಿಕ್ಲಿ ಫಿಟ್ ಆಗಿರ್ತೀವಿ. ಸೊ ಆಮೇಲೆ ಅವ್ರು ಏನ್ ಅನ್ಕೊಂತಾರೆ, ಏ ನಾನೇ ಮಾಡಿಸಿನಪ್ಪ ಅಂತ ಹೇಳ್ತಾರ ಸರ್ ಅವ್ರು. ನನ್ನ ಫ್ರೆಂಡ್ ಅದು ಬಂದು ಇದೇ ತರ ಆಯ್ತು ಸರ್. ಲಾಸ್ಟ್ ಟೈಮ್ ರ್ಯಾಲಿ ಒಳಗ್ರಿ ಅವ್ನು ಕಣ್ಣೊಳಗಡೆ ಪಾಯಿಂಟ್ ಬರ್ತಿದ್ರೆ ಬೆಂಗಳೂರಿಗೆ ಬರ್ಕೊಟ್ಟಿದ್ರೆ. ಸೊ ಅವ ಏನ್ ಹೇಳಿದಾರೆ, 5 ಲಕ್ಷ ರೂಪಾಯಿಗೆ ಒಬ್ಬನಿಗೆ ಇರ್ತಿದ್ದಾರ.
ಐದು ಲಕ್ಷ ರೂಪಾಯಿ ನಿನಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ ಏನ್ ಮಾಡಿದಾರೆ ಅಲ್ಲಿ ಫಿಟ್ ಆದಾರೋ ಕಮಾಂಡ್ ಅವ್ರು ಫಿಟ್ ಆದ, ಬಟ್ ಆ ಏನ್ ಏಜೆಂಟ್ ಇದ್ದ ನೋಡ್ರಿ, ಆ ಏಜೆಂಟ್ ಫುಲ್ ಫೋನ್ ಹಚ್ಚಿ ಭಯ ಕತ್ಬಿಟ್ಟೆ. ಯಾಕೆ ಸರ ನಿಮ್ ಮೇಲೆ ನಂಬಿಕೆ ಇಟ್ಟು ನಾನು ಐದು ಲಕ್ಷ ಒಪ್ಕೊಂಡಿನಿ ನನಗಿಲ್ಲ ಅನ್ಫಿಟ್ ಮಾಡ್ಬಿಟ್ರು ಅಂತ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟಾರ. ಆ ಏಜೆಂಟ್ ವಾಪಸ್ ಫೋನ್ ಎತ್ತಕ್ಕ ತಯಾರಿಲ್ರ ಅಂತ. ಅಂದ್ರೆ ಈ ತರ ಮಾಡ್ತಾರ ಸರ್, ಸುಮ್ಮನೆ ಸ್ಕ್ಯಾಮ್ ಸರ್ ಇದೆ. ಯಾರು ಯಾರು ಕಾಂಟ್ಯಾಕ್ಟ್ ಇರಂಗಿಲ್ರಿ, ಅವ್ರು 2 ಲಕ್ಷ 3 ಲಕ್ಷ ಮಂತ್ಲಿ ಪೇಮೆಂಟ್ ಇರುತ್ತೆ, ಅವ್ರು ಯಾಕೆ ಇವರಿಂದ ರೊಕ್ಕ ಬರ್ತಾರೆ ಸರ್? ಅಷ್ಟು ಈಸಿ ಅಲ್ಲ ಸರ್ ಫಿಟ್ ಮಾಡೋದು ಡಾಕ್ಟರ್ ಅಂದ್ರೆ. ಅಲ್ಲ ಇದ್ ಹುಡುಗರಿಗೆ ಒಂದೊಂದು ಏನ ಮೆಡಿಕಲ್ ಆಗ್ಬಿಟ್ಟು ಅದವ್ರಿಗೆಲ್ಲ ನಾವು ಮಾಡಿಸ್ತೀವಿ, ಹೊಳೆ ಎಕ್ಸಾಮ್ ಮಾಡಿಸ್ತೀವಿ ಅಂತ ಬಹಳ ಹೇಳ್ತಾರೆ. ಯಾಕಂದ್ರೆ ಸಾಧ್ಯನೇ ಇಲ್ಲ ಸರ್, ನನ್ನ ಅನುಭವದ ಪ್ರಕಾರ ಅಂದ್ರೆ ಯಾರು ಯಾರು ಮಾಡಿಸಲ್ಲ ಸರ್. ಎಷ್ಟೋ ಜನ ನನ್ನ ಬ್ರದರ್ ಅಂತದಾರೆ ಸರ್, ಏನ್ ಶೋ ನನ್ನ ಬ್ರದರ್ ಅಂತ ಅನ್ಕೊಂಡವ್ರು ಸದ ಯಾರು ಮಾಡಿಲ್ಲ ಸರ್, ನಮ್ಮ ಯಾರು ಮಾಡಂಗಿಲ್ಲ ಸರ್. ಯಾರು ಕಾಂಟ್ಯಾಕ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಾನು 9 ವರ್ಷ ಆಯ್ತು ನಾನು ಇದನ್ನೆಲ್ಲ ನೋಡ್ತಾ ಇದ್ದೀನಿ. 9 ವರ್ಷದಿಂದ ನಾನು ಬರ್ತಾ ಇರೋ ಟೈಮ್ದಾಗು ಇದಿತ್ತು, ಆದ್ರೂ ಇನ್ನೂ ಮತ್ತೆ ಮೋಸ ಹೋಗೋದು ಹುಡುಗರು ಬಿಡವಲ್ರಿ, ಮತ್ತು ಏನ್ ಮಾಡ್ತಾರ ಅವೆಲ್ಲ ಹೆಂಗಾಗ್ಬಿಡುತ್ತೇನೆ ಸರ್. ನಂದು ವೈಯಕ್ತಿಕವಾಗಿ ಹೇಳ್ತೇನ್ರಿ, ಯಾರೋ ಒಬ್ರು ಮಾಡ್ಕೊಡ್ತಾರಪ್ಪ ಅಂತಂದ್ರೆ ನನ್ನಲ್ಲಿ ಒಂದು ಸ್ವಲ್ಪ ಆಸೆ ಹುಟ್ಟು ಸಹಜ ಸರ್. 2 ಲಕ್ಷ ಹೋದ್ರು ಹೋಗ್ಲಿ ಬಿಡಪ್ಪ, ಆದ್ರೆ ಸಾಕು ಕೆಲಸ ಅಂತ ಹಿಂಗ್ ಅನ್ಕೊಳ್ಳೋರೆ ಜಾಸ್ತಿ ಸರ್. ಹಿಂಗಾಗಿ ಮೋಸ ಹೋಗ್ತೇವೆ ಅಷ್ಟು ಸರ್, ಅದ್ರ ಬಿಟ್ಟರೆ ಇನ್ನೇನಿಲ್ಲ. ಅದಕ್ಕೆ ಈ ತರ ಎಲ್ಲ ಮೋಸನೂ ಆಯ್ತು, ಮತ್ತೆ ಇವಾಗ ನಿಮ್ದಂಕರು ಕೇಳಿದ್ರೆ ಬಾ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ಆಗುದಿಲ್ರಿ ಸರ್, ಇದು ನಾನು ಕೊನೆ ತನಕ ಬಂದಿಲ್ಲ, ಆದ್ರೆ ಯಾರಿಗಾದ್ರೂ ಸ್ವಲ್ಪ ಫೀಲ್ ಆಗುದಿಲ್ಲ ಸರ್. ಅದ ಏನ್ ಮಾಡಕ್ಕಾಗಲ್ಲ, ಇನ್ನೊಂದು ಮನೆಯಲ್ಲಿ ಯಾವ ತರ ಸಿಚುವೇಶನ್ ಆಗತ್ತೆ ಇದನ್ನೆಲ್ಲ ಸರ್. ಸಿಚುವೇಶನ್ ಎಷ್ಟೋ ಜನ ನೋಡ್ತಾರೆ, ನಾನು ಇನ್ನೊಬ್ಬ ಹುಡುಗ ಅಂತ ಹೇಳಿದ್ನಲ್ರಿ, ಅವ್ನ ಹೆಸರು ತಗೊಳಂಗಿಲ್ಲ, ಅವ್ನು ಒಂದು ಊರು ತಗೊಳಂಗಿಲ್ಲ, ಅವ್ನು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದಾನೆ ಸರ್. ಅವ್ನಿಗೆ ಯಾರೋ ಒಬ್ರು ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂತ ಹೇಳಿ 5 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಸೊ ಟೋಟಲ್ ಅವ್ರೊಂದು 10 ಜನ ಹುಡುಗರು ಅದಾರೆ. ಆ ಹುಡುಗರು ಎಲ್ಲಾ ಒಬ್ಬ ಯಾವನೋ ಒಬ್ಬ ಏಜೆಂಟ್ ಸರ್ಡ್ ಕ್ಲಾಸ್ ನಮ್ಗೆ ಯಾವನೋ ಏಜೆಂಟ್ ಮೀಟ್ ಆಗಿ ನಾ ನಿಮ್ಗೆಲ್ಲ ಎಕ್ಸಾಮ್ ಮಾಡಿಸ್ತೀನಿ, ನನಗೆ ಅವ್ರ ಪರಿಚಯ ಅದಾರ ಇವ್ರ ಪರಿಚಯ ಅದಾರ, ನೀವೆಲ್ಲ ಎಕ್ಸಾಮ್ ಪಾಸ್ ಆದ್ಕೂಡಲೇ ನಂಗೆ ರೊಕ್ಕ ಕೊಡ್ರಿ ಅಂತೇಳಿ ಎಲ್ಲರಿಗೆ 5 ಲಕ್ಷ ರೂಪಾಯಿ ಒಪ್ಕೊಂಡ್ಬಿಟ್ಟನ್ರಿ. ಆ ಹುಡುಗರೊಳಗೆ 10 ಜನರೊಳಗೆ ಎಲ್ಲರೂ ಎಕ್ಸಾಮ್ ಬರ್ದಾರೆ, ಎಲ್ಲರೂ ಎಲ್ಲಕ್ಕೆಲ್ಲ ಎಕ್ಸಾಮ್ ಬರ್ದಾರಿ. ಅದ್ರೊಳಗೆ 7 ಜನ ಫೇಲ್ ಆಗಿದ್ದಾರೆ ಸರ್, 3 ಜನ ಪಾಸ್ ಆಗಿದ್ದಾರೆ. ಆ 3 ಜನರ ಕಡೆಯಿಂದನು 5 ಲಕ್ಷ ರೂಪಾಯಿ ಇಸ್ಕೊಂಡ್ರಿ. 15 ಲಕ್ಷ ರೂಪಾಯಿ ಸರ್. ಯಾಕಂದ್ರೆ ಆಲ್ರೆಡಿ ಎಷ್ಟೋ ಹುಡುಗರು ಕನೆಕ್ಟ್ ಆಗಿಬಿಟ್ಟಿದಾರ ಉಡುಪಿರಲ್ಲಿ ಮತ್ತೆ ಬೆಳಗಾವಿಯಲ್ಲಿ, ಹುಡುಗರು ಕನೆಕ್ಟ್ ಆಗಿದಾರ. ಹುಡುಗರಿಗೆ ನಿಮ್ಮ ಮೂಲಕ ಏನ್ ಮೆಸೇಜ್ ಕೊಡ್ತೀರಿ ಏನಾದ್ರೂ ಅವ್ರಿಗೆ? ನಂದು ಹೇಳೋ ಪ್ರಕಾರ ಸರ್ ಅಂದ್ರೆ ಆಕ್ಸಿಜನ್ ನಂಗೆ ಜಾಸ್ತಿ ಗೊತ್ತಿಲ್ಲ. ನಾವು ಸುಮಾರು 1-8 ವರ್ಷ ಆಯ್ತು ಈ ಕಡೆ ಬಂದಿದ್ದೀನಿ ರೀ. ನನ್ನ ಇಲ್ಲಿ ಹೆಗ್ಗಡದೇವನಪುರದಲ್ಲೇ ಸ್ಟೇ ಇದ್ದೀನಿ ಸರ್, ನಮ್ಮ ಫಾದರ್ ಇರೋದ್ರಿಂದ, ಕೆಲ್ಸಕ್ಕೆ ಇರೋದ್ರಿಂದ. ಸೊ ನಾನು ಹೇಳೋದು ಒಂದೇ ಸರ್, ಯಾರಿಗೂ ದುಡ್ಡು ಕೊಡಕ್ ಹೋಗೋದಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮ್ದು ಓನ್ ಎಬಿಲಿಟಿ, ನಮ್ದು ಏನಾದ್ರೂ ಮೆಡಿಕಲ್ ಆಗ್ಲಿ, ಫಿಸಿಕಲ್ ಆಗ್ಲಿ, ಎಕ್ಸಾಮ್ ನಮ್ ಮೆಂಟಲ್ ಯಾವ್ದೇ ಆಗ್ಲಿ ಸರ್, ನಮ್ಮಲ್ಲಿ ಕರೆಕ್ಟ್ ಇದ್ರೆ ನಾವು ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ವೇ ಇಲ್ಲ ಸರ್. ಕೊಟ್ಟು ಎಷ್ಟೋ ಜನ ಮೋಸ ಹೋಗಿದ್ದಾರೆ ಸರ್, ನಾನೇ ಎಷ್ಟೋ ಸಲ ಮೋಸ ಹೋಗೋನೆ ನಾನು ಉಳಿದಿದ್ದೀನಿ ಸರ್. ನಾನು ಇವಾಗ ನನಗೆ ಒಪ್ಪಿದ್ದೆ ಸರ್, ನನಗೆ ಯಾರೋ ಒಬ್ರು ಮಾಸ್ಕ್ ಕೊಡ್ತೀನಿ ಅಂದ್ರೆ 1 ಲಕ್ಷ ರೂಪಾಯಿ ಹೋಗಿ ಅಂತಂದಿದ್ದೆ ನಾನು ಕೂಡ. ಬಟ್ ನನ್ ಮೆಡಿಕಲ್ ಅನ್ಸೆಂಟ್ ಆಗಿದೆ. ಸೊ ಅವ್ರಿಗೆ ನಾನು ವಾಪಸ್ ಫೋನ್ ಮಾಡಿ ಕೇಳಿದಾಗ, ಇಲ್ಲಪ್ಪ ಲಾಸ್ಟ್ ಮೂಮೆಂಟ್ ಅಲ್ಲಿ ಡಾಕ್ಟರ್ ಚೇಂಜ್ ಆಗ್ಬಿಟ್ರು, ನಮ್ ನಮ್ಮವ್ರು ಬರ್ಲಿಲ್ಲ, ನಮ್ ಸರ್ ಮಾತ್ ಕೇಳಿಲ್ಲ, ಏನೋ ಒಂದ್ ಸ್ಟೂಡೆಂಟ್ ನಮ್ಗೆ ಆಗಿರೋದಿಲ್ಲ ಆಗಿಲ್ಲ ಅನ್ನೋ ಫೀಲ್ ಅಲ್ಲಿ ಏನೋ ಒಂದು ಹೇಳ್ಬಿಡ್ತಾರೆ ಸರ್, ಅಂದ್ಬಿಟ್ರೆ. ಸೊ ನಾವು ಆಗಿರೋದ್ರಲ್ಲಿ ಕಾಲ್ಗಿರೋದು ಜಾಸ್ತಿ ಆಗಿಲ್ಲ ಗಾಡಿ, ಏನ್ ಮಾಡ್ಬೇಕು? ಸರಿ, ಓಕೆ, ಸುಮ್ನೆ ಸೈಲೆಂಟ್ ಆಗ್ಬಿಡ್ತೀವಿ ಸರ್ ಅಷ್ಟೇ. ಇವಾಗ ಏನಿತ್ತಂದ್ರೆ, ಫಸ್ಟ್ ಆರ್ಮಿ ಮೆಡಿಕಲ್ ಒಂದ್ಸತಿ ಫಸ್ಟ್ ಟೈಮ್ ಪಾಸ್ ಆದ್ರೆ ಮುಗಿದು ಹೋಗ್ಬೇಕಿತ್ತು. ಆದ್ರೆ ಹೌದು ಸರ್, ಜಾಯ್ನಿಂಗ್ ಅಲ್ಲಿ ಕಂಪಲ್ಸರಿ ಮಾಡ್ತಾರೆ ಸರ್. ಇವಾಗ ನಿಮ್ದು ಎಕ್ಸಾಮ್ ಪಾಸ್ ಆದ್ಮೇಲೆ ಮತ್ತೆ ಜಾಯ್ನಿಂಗ್ ಅಲ್ಲಿ ನಿಮ್ ಮೆಡಿಕಲ್ ಮಾಡಿ ಮೆಡಿಕಲ್ ಮಾಡಿದ್ರು ಸುಮಾರು ಒಂದು 5-6 ಜನರಿಗೆ ಅನ್ಫಿಟ್ ಮಾಡ್ತಾರೆ ಸರ್. ಅವರೆಲ್ಲ ನಾರ್ಮಲ್ ತೊಂದರೆ ಇರೋದ್ರೆ ಫಿಟ್ ಇರೋದ್ರಿಂದ ಅವ್ರೆಲ್ಲ ಹೋಗಿ ಸೆಕೆಂಡ್ ಚಾನ್ಸ್ ಅಲ್ಲಿ ಫಿಟ್ ಬಂದದ್ದು. ಫಸ್ಟ್ ಹುಡುಗ ಒಪ್ಪಂದ್ರೆ ಒಂದ್ ಇಬ್ರು ಸರ್, ನಾನು ಇನ್ನೊಬ್ಬ ಹುಡುಗ, ಇಬ್ರು ಮಾತ್ರ ಪರ್ಮನೆಂಟ್ ಆಗಿ ಇವಾಗ ಅಂದ್ರೆ ಫಿಟ್ ಅನ್ಫಿಟ್ ಮಾಡಿ ಹೊರಗಡೆನೆ ಇದನ್ ಮಾಡಿದ್ರು. ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಸರ್ ಇವಾಗ ಹೇಳಿ ನೀವು ಇನ್ನೊಂದ್ಸತಿ. ಯಾಕಂದ್ರೆ ಇವಾಗ ಉಡುಪಿರಲ್ಲಿ ಮತ್ತ ಬೆಳಗಾವಿಯಲ್ಲಿ ಎಕ್ಸಾಮ್ ಬಂತಾರೆ, ಎಕ್ಸಾಮ್ ವೇಟ್ ಮಾಡ್ತಾ ಇದ್ದಾರೆ ಹುಡುಗರಿಗೆ. ಇವಾಗ ಅವ್ರಿಗೆ ನಿಮ್ ಕಡೆಯಿಂದಾನೆ ಹೇಳ್ರಿ ಏನಂತ ಹೇಳ್ತೀರಾ ಹೇಳ್ರಿ ಹುಡುಗರಿಗೆ. ಸರ್ ಇವಾಗ ಎಷ್ಟೋ ಜನ ನಂಗ ಅನ್ಸಿರೋ ಮಟ್ಟಿಗೆ ಎಷ್ಟೋ ಜನ ಯಾರ್ಯಾರಿಗೋ ಒಪ್ಕೊಂಡ್ಬಿಟ್ಟಿರ್ತಾರೆ, ಎಕ್ಸಾಮ್ ಪಾಸ್ ಮಾಡಿರ್ತೀನಿ ತಗೋರು ನಾನು ನಿಮ್ಗೆ ಎಷ್ಟು ದುಡ್ಡು ಕೊಡಕಂತಿ, ಆಮೇಲೆ ಇನ್ನೊಂದು 10th ಮಾಸ್ಟರ್ ಅಲ್ಲಿ ಇಟ್ಕೊಂಡ್ ಬರ್ತಾರೆ ಸರ್. ಹಂಗಾಗಿ ಮಜ್ಬೂರ್ ಒಳಗೆ ದುಡ್ಡು ಕೊಡ್ಲೇಬೇಕಾಗತ್ತೆ ಹಿಂದ್ಗಡೆ. ಸ್ವಂತವಾಗೇ ಬರ್ದಿರ್ತಾರೆ ಎಷ್ಟೋ ಜನ, ಸ್ವಂತ ಬರ್ದಿರ್ತಾರೆ. ಸೊ ಅದು ಆಟೋಮೆಟಿಕ್ ಆಗಿ ಪಾಸ್ ಆಗೋದಾಗಿರ್ತಾರೆ, ಸುಮ್ ಸುಮ್ಮನೆ ಇದು ಮಾಡ್ತಾರೆ, ಯಾರು ಯಾರಿಗೆ ಕೊಡಕ್ ಹೋಗ್ಬಿಡ್ತಾರೆ. ಇದು ಒಂದೇ ಹೇಳ್ತೇನೆ ಸರ್, ಯಾರು 1 ರೂಪಾಯಿ ನೋಡಂಗಿಲ್ಲ ಸರ್ ಅವ್ರಿಗೆ. ಇದು ದುಡ್ಡಿಂದ ಆತಾ, ದುಡ್ಡಿನ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ ಇವಾಗ. ಎಸ್ ಎಸ್ ಸಿ ಬಗ್ಗೆನೂ ಬಹಳ ನನಗಿದೆ ಕಂಪ್ಲೇಂಟ್ ಬಂದಿದೆ ಈಗ ಆಲ್ರೆಡಿ. ಎಸ್ ಎಸ್ ಸಿ ಜಿಡಿಬಿಗೆ ವೇಕೆನ್ಸಿ ಕೇಳಿದ ಅಂತೇನ ಬಹಳ ಬ್ಲಾಕ್ ಮೇಲ್ ಮಾಡ್ತಾ ಇದಾರಂತ. ಯಾರ ಸೀಕ್ರೆಟ್ ಬಿಟ್ ಕೊಡ್ತಾರೆ ಸರ್, ಆಫೀಸಿಯಲ್ ಸೀಕ್ರೆಟ್ ಯಾರು ಬಿಟ್ ಕೊಡ್ತಾರೆ? ಯಾರ ವೇಕೆನ್ಸಿ ಯಾರಿಗೆ ಗೊತ್ತಿರ್ತೈತ್ರಿ? ಕರ್ನಾಟಕದ ಎಷ್ಟು ವೇಕೆನ್ಸಿ ಅದಾವ ಅನ್ನೋದು ನಾನೇ ಹೇಳಿದೀನಿ ಎಸ್ ಎಸ್ ಸಿ ಜಿಡಿಗೆ.
ಸ್ವಲ್ಪ ಜನ ಅದನ್ನ ದುಡ್ಡು ಮಾಡ್ಬೇಕಂತ ಮಾಡ್ತಾ ಇದಾರೆ, ಸ್ವಲ್ಪ ಜನ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದಾರೆ. ಹಾಲ್ ಅಕಾಡೆಮಿ ಅಂತ ಅಂದ್ಬಿಡ್ತಾರೆ, ಇವಾಗ ಏನಾದ್ರೂ ಮಿಸ್ ಆಯ್ತಂದ್ರೆ ಹಾಲ್ ಅಕಾಡೆಮಿ ಅಂತ ಹೇಳ್ಬಿಡ್ತಾರ. ಹಂಗೆ ಎಲ್ಲಾನು ಅದೇ ತರ ಇರಂತ ಹೇಳಂಗಿಲ್ಲ ಸರ್, ಬಟ್ ಎಲ್ಲಾನು ಕರೆಕ್ಟ್ ಅಂತಾನು ಹೇಳಕ್ ಬರಂಗಿಲ್ರಿ. ಕೆಲವೊಬ್ರು ದುಡ್ಡಿನ ಆಮಿಷಗೋಸ್ಕರ ಮಾಡೋರು ಇದಾರೆ ಸರ್, ಎಷ್ಟೋ ಜನ ಹುಡುಗರ ಲೈಫ್ ಒಳಗೆ ಇನ್ನಾದ್ರೂ ಆಟ ಆಡೋದು, ಇವ್ರಿಗೆ ಪಾಸ್ ಆದ್ರೆ ಸಾಕ್ಬಿಟ್ಟಿರ್ತಾರೆ ಸರ್, ಅವಾಗ ಎಷ್ಟು ಮಾಡಿದ್ರು ಕೊಟ್ಟೆ ಕೊಡ್ತಾರೆ, ಜಾಬ್ ಬಗ್ಗೆ ತಗೊಳ ಮರ ಅಂತೇಳಿ ಎಷ್ಟು ಕಷ್ಟ ಕೊಟ್ಟೆ. ಎಷ್ಟೋ ಜನ ಈಗ ಅಕಾಡೆಮಿ ಇದ್ದವ್ರು ಅಲ್ಲ, ಎಷ್ಟೋ ಜನ ಅಕಾಡೆಮಿ ಇಲ್ದವ್ರು ಕೂಡ ದುಡ್ಡು ಇಸ್ಕೊಳ್ತಾರ ನಾವು ಮಾಡಿಸ್ಕೊಳ್ತೀವಿ ಸರ್. ನನ್ನ ಮಕ್ಳಿಗೆ ಯಾವ ರ್ಯಾಂಕ್ ಗೊತ್ತಿರಲ್ಲ, ಯಾವ ಆಫೀಸರ್ ಅಂತ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ ಸರ್, ಸುಮ್ನೆ ಏನು ಗೊತ್ತಿರಲ್ಲ, ಅಲ್ಲಿ ಯಾವ ಆಫೀಸರ್ ಗೊತ್ತಿರಲ್ಲ, ಸುಮ್ಸುಮ್ನೆ ನಾನು ಮಾಡಿಸ್ತೇನೆ ಇಂದಿನ ಮಾಡಿಸ್ತೇನೆ ಹುಡುಗರು ಏನೋ ಒಂದು ರೀತಿ ಮೈಂಡ್ ವಾಶ್ ಮಾಡ್ಬಿಡ್ತಾರೆ ಸರ್. ನಾವು ಏನೋ ಡೀಲ್ ಕೊಟ್ಟೆ ಬಿಡ್ಬೇಕು ಅವ್ರಿಗೆ ಆಫರ್ ಮಾಡ್ತಾರೆ. ಇವಾಗ ಯಾರು ಕೊಟ್ಟು ಹೋಗ್ತಾರೋ ಅವಾಗ ಇವಾಗ ಏನ್ ಅನ್ಸಲ್ಲ, ಅವ್ರಿಗೆ ಒಂದ್ ವರ್ಷ ಆಗ್ಲಿ ಸಿಕ್ಸ್ ಮಂತ್ ಆದ್ಮೇಲೆ ಗೊತ್ತಾಗತ್ತೆ ಇವ್ರು ಏನು ಮಾಡಿಲ್ಲ ನಾನೇ ಬರ್ದಿದ್ದೆಲ್ಲ ಅಂತ ಅವಾಗ ಹೊರತಾನೆ ಹೇಳ್ತಾರೆ. ಇವಾಗ ಸಿಕ್ಸ್ ಮಂತ್ ಬೇಡ ಸರ್, ಸಿಕ್ಸ್ ಮಂತ್ಗೂ ಬೇಡ. ಇವಾಗ ಒಬ್ರು ಯಾರಾದ್ರೂ ಡೀಲ್ ಇಟ್ಕೊಂಡು ಒಳಗಡೆ ಹುಡುಗ ಫಿಟ್ ಆಗಿ ಬಂದ, ಯಾರು ಆಫೀಸ್ ಅಲ್ಲಿ ಇದ್ದ ಸರ್ ಅಂತ ಹುಡುಗ ವಾಪಸ್ ಏಜೆಂಟ್ಗೆ ಅವ್ರ ಹೆಸರು ಕೇಳಿದ್ರು ಅವ್ರಿಗೆ ಗೊತ್ತಿರಲ್ಲ, ಇಲ್ಲ ನಮ್ ಯಾರೋ ಸರ್ ಇದಾರೆ ಒಳಗಡೆ ಅವ್ರವ್ರು ಏನೋ ಮಾತಾಡಿದಾರೆ ಅಂತ ಮಾತು ಮುಗಿಸ್ಬಿಡ್ತಾರೆ. ಸುಮ್ನೆ ಮೋಸ ಹೋಗ್ತಾರೆ ಸರ್, ಯಾವ ಹುಡುಗ ಅರ್ಬೌಟ್ ಹುಡುಗಿ ಎಸ್ ಎಸ್ ಜಿ ಹುಡುಗಿ ನಾನು ಇದೆ ಒಂದು ಹೇಳ್ತಾರೆ. ನಂದು ನಾನು ವೈಯಕ್ತಿಕವಾಗಿ ನಾನು ಕೂಡ ಎನ್ ಸಿ ಸಿ ಕ್ಯಾಡೆಟ್ ಮಾಡಿ ಸೀಸ್ ಮಾಡ್ಬಿಟ್ಟು ನಾವು ವೈಯಕ್ತಿಕವಾಗಿ ಅವ್ರಿಗೆ ಸಜೆಷನ್ ಮಾಡೋದು ಏನು ಅಂದ್ರೆ ಯಾರಿಗೆ ಯಾರು ದುಡ್ಡು ಕೊಡಕ್ಕೆ ಸರ್, ಏನಿದ್ರು ಸ್ವಂತ ಓನ್ ಎಬಿಲಿಟಿ ಮೇಲೆ ಪಾಸ್ ಆಗತಕ್ಕಂಥದ್ದು. ಮತ್ತೆ ಮೆಡಿಕಲ್ ಅಂದ್ರೆ ಮೆಡಿಕಲ್ ಫೈನಲ್ ಆಗುವವರೆಗೂ ಯಾರಿಗೂ ಏನು ಹೇಳಾರ್ದ ಇರೋದು ಬೆಟರ್. ಖುಷಿಯಲ್ಲಿ ಏನು ಮತ್ತೆ ಟೈಮಿಂಗ್ ಜಾಸ್ತಿ ಉಳಿತೆ ಅಂದ್ರೆ ಬೈಕ್ ಮೇಲೆ ಎಷ್ಟೋ ಜನ ಬಿದ್ದು ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದಾವೆ. ಅದು ಆ ತರ ಮಾಡ್ಬಾರ್ದು ಸರ್, ದಯವಿಟ್ಟು ಅದು ಸುಮ್ನೆ ಅದೇನೋ ಅಂತ. ಇವಾಗ ಎಸ್ ಎಸ್ ಸಿ ಏನಾಗತ್ತೆ ಲಾಂಗ್ ಟೈಮ್ ಆಗ್ಬಿಡುತ್ತೆ, ಲಾಂಗ್ ಟೈಮ್ ಆಗ್ಬಿಟ್ಲೆ ಅಂದ್ರೆ ಎಲ್ಲ ಮೆಡಿಕಲ್ ಅದು ಪಾಸ್ ಆದ್ಮೇಲೆ ಟೈಮಿಂಗ್ ಇರತ್ತೆ, ಇದಕ್ಕೆ ಒಂದು ಸಿಕ್ಸ್ ಮಂತ್ ಅದು ಇರತ್ತೆ. ಅಂತ ಟೈಮ್ ಸ್ವಲ್ಪ ಕರೆಕ್ಟ್ ಆಗಿರೋದು ಒಳ್ಳೇದು ಸರ್, ಸ್ವಲ್ಪ ತುಂಬ ಶರೀರ ಸ್ವಲ್ಪ ಬಾಡಿ ಸೇಫ್ ಆಗಿ ಇಟ್ಕೊಳ್ಳೋದು ಬಹಳ ಒಳ್ಳೇದು ಸರ್. ಅದು ಇಲ್ಲ ಆಕ್ಸಿಡೆಂಟ್ ಆಯ್ತು ಏನಾರ ಆಯ್ತು ಅಂದ್ರೆ ಒಂದ್ಸತಿ ನಾವು ಹೌದು ಸರ್ ಅದ ತರದ್ದು ಅವರು ಸುಮ್ನೆ ಸುತ್ತಾಡಿಸ್ತಾ ಇರ್ತಾರೆ ಸರ್, ಅದು ಯಾವ ಕೆಲಸಕ್ಕೂ ಬರಲ್ಲ. ಸುಮ್ನೆ ನಾವು ಶರೀರ ಜೋಪಾನ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಆಮೇಲೆ ಒಳಗಡೆ ಟ್ರೈನಿಂಗ್ ಸೆಂಟರ್ ಒಳಗಡೆ ಓದ್ಕೊಂಡು ಏನಾದ್ರು ಆದ್ರೂ ತೊಂದ್ರೆ ಆದ್ರೂ ಅಲ್ಲಿ ಏನೋ ಒಂದು ಸಿಕ್ಕೆ ಸಿಗುತ್ತೆ ಸರ್. ಅದು ಹೊರಗಡೆ ಅಂದ್ರೆ ಯಾರು ಕೇರ್ ಮಾಡಲ್ಲ ಸರ್, ಮಕ್ಕಳು ಯಾರು ಕೇರ್ ಮಾಡಲ್ಲ, ಯಾರು ಕೇರ್ ಮಾಡಲ್ಲ. ಅಲ್ಲಿ ಹೋದ್ಮೇಲೆ ಸಿಗತ್ತೆ, ನಮ್ ಟ್ರೈನಿಂಗ್ ಟೈಮ್ ಅಲ್ಲಿ ಇರೋದಾದ್ರೆ ನಮಗ್ ಸಿಗತ್ತೆ. ನಮ್ ಟ್ರೈನಿಂಗ್ ನಾವು ಜಾಯಿನ್ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರಾಬ್ಲಮ್ ಪ್ರಾಬ್ಲಮ್ ಸರ್, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸರ್. ಆಲ್ಮೋಸ್ಟ್ ಮರ್ತು ಬಿಡ್ಬೇಕು ಸರ್, ಏನಾದ್ರೂ ಆತರ ತೊಂದ್ರೆ ಆದ್ರೆ ಏನು ಮೆಡಿಕಲ್ ಏನಾದ್ರೂ ಬರ್ದ್ಕೊಟ್ರೆ ನಾರ್ಮಲ್ ಏನು ತೊಂದ್ರೆ ಇಲ್ಲ, ಈಸ್ ಎಲಿಜಿಬಲ್ ಅಂತ ಏನಾದ್ರು ಕೊಟ್ರೆ ಪರವಾಗಿಲ್ಲ, ಬಟ್ ಏನಾದ್ರೂ ನಾಟ್ ಅನ್ಫಿಟ್ ಅಂತ ಏನಾದ್ರು ಮಾಡ್ಬಿಟ್ರೆ ಮೊಬೈಲ್ ಹೋಗ್ತಾರೆ. ಆಮೇಲೆ ಸೆಕೆಂಡ್ ಚಾನ್ಸ್ ಥರ್ಡ್ ಚಾನ್ಸ್ ಫೋರ್ತ್ ಚಾನ್ಸ್ ಎಷ್ಟು ಚಾನ್ಸ್ ತಗೊಂಡ್ರು ನಮ್ಗೆ ಅದು ಆದಷ್ಟು ಸ್ಟಿಕ್ಲಿ ಫಿಟ್ ಮಾಡ್ತಾನೆ ಹೋಗ್ತಾರೆ ಸರ್. ಆದಷ್ಟು ಮುಗಿದು ಸ್ವಲ್ಪ ಸೇಫ್ ಆಗಿರೋದು ಒಳ್ಳೇದು ಸರ್ ನನ್ನ ಕಡೆಯಿಂದ ಹೇಳ್ಬೇಕಂದ್ರೆ. ಚೆನ್ನಾಗಿ ಓಕೆ ಓಕೆ ಒಳ್ಳೇದಾಯ್ತು ನಿಮ್ದ. ಎಷ್ಟೋ ಜನಕ್ಕೆ ಇವಾಗ ಸರ್ ನಾನು ಏನ್ ಅನ್ಕೋತೀನಿ ಸರ್, ನನ್ಗೆ ಆದ ಪರಿಸ್ಥಿತಿ ಯಾರು ಸರ್ ಬಹಳ ಅನ್ಕೊಂಡಿದೆ ಅದೇ ಹೇಳೋದು ಸರ್, ನನ್ನ ಜಾಗದಲ್ಲಿ ಇನ್ನೊಬ್ರು ಯಾರಾದ್ರೂ ಒಬ್ಬರು ಕೆಲವರು ಸ್ಟೂಪ್ಸ್ ಮಾಡ್ತಾರೆ ಸರ್ ನಿಜವಾಗ್ಲು. ಅವರು ಎಲ್ಲಾರಿಗೆ ಹೇಳ್ಬಿಟ್ಟಿದ್ರು ಸರ್, ಇಡೀ ಊರಿಗೆಲ್ಲ ಹೇಳ್ಬಿಟ್ರಿ ಸರ್. ಇಡೀ ಊರಿಗೆಲ್ಲ ಅಲ್ಲ, ಹೇಳೋದು ರಿಲೇಷನ್ ಅವ್ರಿಗೆ ಸರ್, ಊರೆಲ್ಲ ಸುತ್ತಾಡಿ ಬರ್ತಾರೆ ಹೇಳ್ಕೊಂಡು ಬರ್ತಾರೆ ಅದೆಲ್ಲ ಆಗೈತಿ. ಯಾಕಂದ್ರೆ ಒಂದ್ ಟೈಮ್ ಅದನ್ನು ತಪ್ಪು ಅಂತ ಅನ್ನಂಗಿಲ್ಲ ಸರ್, ನಾನು ಅದನ್ನು ತಪ್ಪು ಅಂತಲ್ಲ, ಅದೇನೋ ಖುಷಿ ಇರುತ್ತೆ ಹಾಗೆ ನಾನು ಒಂದು ಹಚ್ಕೋತೀವಿ, ಬಟ್ ಅವ್ರು ಇದ್ದ ಕೂಡ ನಾವು ಸ್ವಲ್ಪ ಲಕ್ಷ್ಯ ಕೊಡ್ಲೇಬೇಕು ಸರ್. ಇನ್ನು ನಂದು ಇಲ್ಲ, ಇನ್ನು ನಮ್ಗೆ ಹೇಳಕ್ ಆಗಲ್ಲ, ಗ್ಯಾರಂಟಿ ಇಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಇರ್ಬೇಕು ಸರ್. ಇರೋದು ಒಳ್ಳೇದು ಸರ್. ಎಕ್ಸಾಮ್ ಆದ್ಮೇಲೆ ಫಸ್ಟ್ ಟೈಮ್ ಅಲ್ಲ ಇದು ಮೆಡಿಕಲ್ ಅಲ್ಲಿ ಪ್ರಾಬ್ಲಮ್ ಆಗಿರೋದು ಹಿಂಗಾಗಿ ಇದಕ್ಕಿಂತ ಮುಂಚೆ ಎಷ್ಟೋ ಎಷ್ಟೋ ಆಗಿರ್ತವೆ ಸರ್, ಆದ್ರೂ ಅವ್ರು ಯಾವ ತರ ಆಗಿರ್ತಾವ ಅಂದ್ರೆ ಕೈ ಕಾಲು ಮುಟ್ಕೊಂಡಿರ್ತಾರಲ್ಲ ಸರ್ ಆಕ್ಸಿಡೆಂಟ್. ನಮ್ಮ ಕಡೆಯಿಂದ ಆಗಿದ್ದಲ್ಲ ಅದು, ಅದು ಕೃತಕವಾಗಿ ನಾವು ಮಾಡ್ಕೊಂಡಿರೋದು. ಅದು ಇವಾಗ ಎಲ್ಲ ಕರೆಕ್ಟ್ ಇದ್ದು ಅನ್ಫಿಟ್ ಅಂದ್ರೆ ಇವಾಗ ನೀವು ಮಾಡ್ಕೊಂಡಿರೋದು ಅನ್ಕೊಳ್ಳಲ್ಲ. ಅದೇ ಈಗೇನು ಬೈಕ್ ಮೇಲೆ ಬಿದ್ದು ಫ್ರಾಕ್ಚರ್ ಆದ್ರೆ ಅದು ಓಕೆ, ಅದ್ ನಾವು ಮಾಡ್ಕೊಂಡಿರೋದು ನಮ್ ತಪ್ಪು. ಮತ್ತೆ ಒಂದ್ಸರ್ತಿ ನೀವು ಮೆಡಿಕಲ್ ಪಾಸ್ ಆಗಿ ಸೆಕೆಂಡ್ ಟೈಮ್ ಅಲ್ಲಿ ಎಕ್ಸಾಮ್ ಪಾಸ್ ಆದ್ಮೇಲೆ ಮತ್ತೆ ಮೆಡಿಕಲ್ ಅಲ್ಲಿ ಅನ್ಫಿಟ್ ಬರ್ತಾರ ಅಂದ್ರೆ ಇದು ಸ್ವಲ್ಪ ಇಲ್ಲ ಅಸಾಧ್ಯವಾದ ನಂಬಕ್ಕೆ, ನಂಬಲೇಬೇಕು ಅನಿವಾರ್ಯ.
ನಮ್ಮಲ್ಲೇ ಸರ್ ಎಲ್ಲ ಸರ್ ನನಗೆ ಅದೇ ಹೇಳಲ್ಲ ಸರ್ ಆದಷ್ಟು ಎಲ್ಲ ಹುಡುಗರು ಸೇಫ್ ಆಗಿಬಿಡ್ತು ನನ್ಗೆ ಬಂದ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸರ್ ಒಂದೇ ಮಾತು ಈ ಮುಖಾಂತರ ನನ್ನ ಹುಡುಗರು ಹೇಳೋದು ಒಂದೇ ಸರ್ ಯಾರಿಗೂ ಆ ಥರ ತೊಂದರೆ ಬರಬಾರ್ದು ಸರ್ ಆದಷ್ಟು ಎಲ್ಲರೂ ಸೇಫ್ ಆಗಿರಲಿ ಸರ್ ಅಷ್ಟೇ ಅವ್ರ ಕನಸು ಇರುತ್ತೆ ಸರ್ ನಾಲ್ಕೈದು ವರ್ಷ ನಾನು ಕೂಡ ನಾಲ್ಕೂವರೆ ವರ್ಷ ಟ್ರೈ ಮಾಡಿದ್ದೀನಿ ಸರ್ ಇದಕ್ಕೋಸ್ಕರ ಕೊನೆಯದಾಗಿ ಬಂದು ಈ ತರ ಆಗ್ಬಿಟ್ಟೆ ನಾನು ಎಲ್ಲ ಎಷ್ಟೋ ಕಾಲೇಜ್ ಟೈಮ್ ವೇಸ್ಟ್ ಮಾಡಿದ್ದೀನಿ ಎಷ್ಟೋ ಫ್ಯಾಮಿಲಿ ಟೈಮ್ ವೇಸ್ಟ್ ಮಾಡಿದ್ದೀನಿ ಸುಮ್ ಸುಮ್ಮನೆ ಕಷ್ಟಪಟ್ಟು ಬಟ್ ಕೊನೆಯದಾಗಿ ಬಂದು ಈ ತರ ಆದ್ರೆ ಒಳ್ಳೇದು ಆಗ್ಲಿಲ್ಲ ಅಂದ್ರೆ ಈ ತರ ಸಫರ್ ಮಾಡ್ಬೇಕಾಗಿತ್ತು ಸರ್ ಇವಾಗ ಬೇರೆ ಟ್ರ್ಯಾಕ್ಗೆ ಬಂದು ಬೇರೆ ಎಜುಕೇಶನ್ ಬೇರೆ ಜಾಬ್ ಹೋಗ್ಬೇಕಂದ್ರೆ ಅಷ್ಟೊಂದು ಈಸಿಯಾಗಿ ಆಗಲ್ಲ ಸರ್ ಬಹಳ ಕಷ್ಟ ಇದ್ದೀವಿ ಬಹಳ ಕಷ್ಟ ಸರ್ ಹಿಂಗಾಗಿ ಆದಷ್ಟು ಎಲ್ಲ ಹುಡುಗರು ಸೇಫ್ ಆಗಿರ್ಲಿ ಸರ್ ಸರಿ ಓಕೆ ಓಕೆ ಹೇಳ್ತೀನಿ ಇದನ್ನ ನಾನು ಹಾಕ್ತೀನಿ ಕರ್ನಾಟಕದ ಹುಡುಗರಿಗೆ ಒಂದು ಎಚ್ಚರಿಕೆ ಆಗ್ಲಿ ಇದು ಮೆಡಿಕಲ್ ಅವ್ರು ಹುಷಾರಾಗಿದ್ರೆ ಒಳ್ಳೇದು ಅವ್ರಿಗೆ ಅವ್ರ ಮನೆಯವ್ರಿಗೂ ಸರಿ ಓಕೆ ದೋಸ್ತ ತಿಳಿಸ್ಕೊಟ್ಟಿದ್ದು ಬಹಳ ಚಲೋ ಆಯ್ತಾ ಜನಕ್ಕಿದ್ರ ಬಗ್ಗೆ ಗುರ್ತ ಆಗ್ತಿರ್ಕಿಲ್ಲ ನನಗೂ ಕೂಡ ಗೊತ್ತಾಗ್ಲಿ ಸರ್ ಇದರಿಂದ ಗೊತ್ತಾಗ್ಲಿ ಪಾಪ ಎಷ್ಟೋ ಜನ ಗೊತ್ತಿರಲ್ಲ ಈ ತರ ಹಿಂಗು ಆಗ್ಬೋದು ಅಂತ ಸುಮ್ನೆ ಯಾವ್ದೋ ಇದ್ರಲ್ಲಿ ಇರ್ತಾರೆ ಸರಿ ಸರ್ ಓಕೆ ಸರ್ ಓಕೆ ದೋಸ್ತ ನಮಸ್ಕಾರ ಓಕೆ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ನೀವು ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇಂಥ ವಿಷಯಗಳು ಏನೇ ಇದ್ದರೂ ಯಾವುದೇ ಆರ್ಮಿಗೆ ಸಂಬಂಧಪಟ್ಟಿದ್ದನ್ನು ಇಂಪಾರ್ಟೆಂಟ್ ವಿಷಯಗಳಿದ್ದರೆ ಆವಾಗವಾಗ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಓಕೆ ಶೇರ್ ಮಾಡೋದನ್ನು ಮಾತ್ರ ಖಂಡಿತವಾಗಿ ಮರಿಬಿಡಿ ದೋಸ್ತು ಬಾಯ್.